हलो वेलकम टू मई सरला कुकिंग चानल इवत्तिन रेसिपी चकली मारता तुम्बाने ईजी आगी तुम्बा टेस्टी आगी लाकडाउन टाइमली तुम्बाने इष्ट आगुत्ते एल्लरिगू तुम्बा ईजी आगी माड़बहुदु बन्नी नोड़ी इल्ली नानु वंदु कड़ाईगे अक्की हाकोळ्ता इदीनि वंदु बट्टलष्टु हाकोंडिदीनि नोड़ी इल्ली नानु उरिगड्डले पुडी हाकोळ्ता इदीनि ಅದನ್ನ ನಾನು ಅರ್ಧ ಬಟ್ಲಸ್ ತಕೊಂಡಿದ್ದೀನಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಅಡಿಗೆ ಸೋಡಾ ಹಾಕೊಂಡಿದ್ದೀನಿ ಮತ್ತೆ 1 1/2 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ 1 ಸ್ಪೂನ್ ಅಷ್ಟು ಅಜವಾಯಿನ ಹಾಕೊಂಡಿದ್ದೀನಿ ಓಮ್ಗಿನ ಕಾಳು ಇಲ್ಲಿ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದೀನಿ ಖಾರಕ್ಕೆ ಮತ್ತೆ ಎಳ್ಳು ಹಾಕೊಳ್ತಾ ಇದೀನಿ 2 ಸ್ಪೂನ್ ಅಷ್ಟು ಎಳ್ಳು ಹಾಕೊಂಡಿದ್ದೀನಿ ಮತ್ತೆ ಇದು ತುಂಬಾ ಬಿಸಿ ಬಿಸಿ ಇರುವಂತ ಎಣ್ಣೆ ಈ ತರ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಚಕ್ಲಿ ಇದನ್ನ 1 ಸ್ಪೂನ್ ಸಹಾಯದಿಂದನೇ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಬೇಕು ಏನಕ್ಕೆ ಅಂದ್ರೆ ನಾವು ತುಂಬಾ ಬಿಸಿ ಇರೋ ಎಣ್ಣೆ ಹಾಕಿರ್ತೀವಲ್ವಾ ಅದಕ್ಕೋಸ್ಕರ ಈಗ ನಾನು ಸ್ಪೂನ್ ತೆಗೆದಿಟ್ಟು ಕೈಯಲ್ಲೇ ಎಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಎಣ್ಣೆಗೆ ಎಲ್ಲ ಹಿಟ್ಟು ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೈ ಆಗಿ ನೋಡಿ ಈ ತರ ಉಂಡೆ ಕಟ್ಲಿಕ್ಕೆ ಬರಬೇಕು ಈಗ ನೀರು ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸಲ ನೀರು ಹಾಕೊಳ್ಳಬಾರದು ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ನಾವು ಹಿಟ್ಟನ್ನ ಕಲಸ್ಕೊಳ್ಳಬೇಕು ತುಂಬಾ ಬೇಗ ಆಗುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ಚಕ್ಲಿ ನೀವು ಖಂಡಿತ ಮನೆಯಲ್ಲಿ ಮಾಡಿ ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿಂತಾರೆ ಇದು ಸ್ಟೋರ್ ಮಾಡ್ಕೊಳ್ಳಬಹುದು ಮಾಡಿಬಿಟ್ಟು ನೋಡಿ ಈ ಹದಕ್ಕೆ ಬಂದಿದೆ ಇದನ್ನೆಲ್ಲ ನಾನು ರೆಡಿ ಆಗಿದೆ ಇದು ನೋಡಿ ಫುಲ್ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಚಪಾತಿ ತಿನ್ನ ಅದಕ್ಕೆ ನೋಡಿ ರೆಡಿ ಆಗಿದೆ ಈಗ ನೋಡಿ ನಾನು ಈ ರೀತಿ ಉಂಡೆಗಳಾಗಿ ಮಾಡಿ ಈ ರೀತಿ ಉದ್ದ ಮಾಡ್ಕೊಳ್ತಾ ಇದೀನಿ ಇದು ನಾವು ಚಕ್ಲಿ ಒರಳಿಗೆ ಹಾಕ್ಲಿಕ್ಕೆ ಈಜಿ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ಳೋದು ಸ್ವಲ್ಪ ಕೈಗೆ ಎಣ್ಣೆ ಹಾಕೊಂಡು ಬಿಟ್ಟು ಮಾಡ್ಕೊಳ್ಳಬೇಕು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಉದ್ದ 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 ಮಾಡಿ ಚಕ್ಲಿ ಒರಳು ತಗೊಂಡು ಅದಕ್ಕೆಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಹಾಕೊಂಡು ಹಚ್ಚಿಕೊಳ್ಳಬೇಕು ಎಣ್ಣೆ ಎಲ್ಲ ಕಡೆನೂ ನೋಡಿ ಈ ರೀತಿ ಎಲ್ಲ ತುಂಬಬೇಕು ಚಕ್ಲಿ ಒರಳಿಗೆ रीति नानु इन हाकि रीति रेडीकोलती नोड़ रेडिया मुचल मुझू ना एणे डैरेक्टी चकलन ओतकोण नोड़ी कड़े नान मीडियम फ्लैम एणे इटे नान स्वल्प चकली हाकि चकनी एणे बस नोड़ी नान डैरेक्टी चकली ओत्ता नोड़ी रीति ಆ ಚಕ್ಲಿ ಒರಳಲ್ಲಿರುವಂತದ್ದೆಲ್ಲ ಒಂದೇ ಸಲಕ್ಕೆ ನಾನು ಒಂದನ್ನ ಹಾಕ್ತೀನಿ ಈ ರೀತಿ ಬಾಂಡ್ಲೆ ತುಂಬಾ ಆಗುತ್ತೆ ಚೆನ್ನಾಗಿ ಇರುತ್ತೆ ಇದು ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಬೇಯಲಿ ನೋಡಿ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ ನಾನು ಉಲ್ಟ ಹಾಕೊಳ್ತೀನಿ ಈಗ ಇನ್ನೊಂದು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಬೇಕು ನೋಡಿ ಇದರಲ್ಲಿ ಬರ್ತಾ ಇರೋ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಅಂದ್ರೆ ಬೆಂದಿದೆ ಅಂತ ಹೇಳಿ ಅರ್ಥ ಆಗ ಗರಿಗರಿಯಾಗಿ ಚಕ್ಲಿ ರೆಡಿ ಆಗಿದೆ ನೋಡಿ ಈಗ ರೆಡಿ ನೋಡಿ ರೆಡಿ ಆಗಿದೆ ಇಲ್ಲಿ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ರುಚಿಯಾಗಿದೆ ಎಷ್ಟು ಟೇಸ್ಟಿಯಾಗಿದೆ ಅಷ್ಟೇ ಕಲರ್ಫುಲ್ ಆಗಿದೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್